Hi Makale, this video nali straight lines chapter na exercise 10.2 na question number 15 na solve madana. New playlist hogibittu straight lines anta nodi adralle nimge ee chapter ge sambandhapatta ella lekkagalu derivations sigutte. 15ne prashne nodana. The perpendicular from the origin to a line meets at the point -2, 9. Find the equation of the line. ಪ್ರಶ್ನೆ ಏನಿದೆ ಅಂತಂದ್ರೆ, ಒಂದು ಲೈನ್ ಇದೆ, ಆ ಲೈನ್ ನ ಇಕ್ವೇಶನ್ ನಾವು ಕಂಡುಹಿಡಿಬೇಕು. ಅದರ ಪರ್ಪೆಂಡಿಕ್ಯುಲರ್ ಆರಿಜಿನ್ ಇಂದ ಲೈನ್ ಅನ್ನ ಈ ಪಾಯಿಂಟ್ ಅಲ್ಲಿ ಮೀಟ್ ಮಾಡ್ತಾ ಇದೆ. ನಾವು ಆ ಲೈನ್ ನ ಇಕ್ವೇಶನ್ ಕಂಡುಹಿಡಿಬೇಕು. ಅಂದ್ರೆ ಆರಿಜಿನ್ ಇಂದ ಒಂದು ಲೈನ್ ಹೋಗ್ತಾ ಇದೆ, ಅದನ್ನ L1 ಅಂತ ಅನ್ಕೊಳ್ಳೋಣ. ಆಯ್ತಾ, ಇದು ಆರಿಜಿನ್. ಅದು ಇನ್ನೊಂದು ಲೈನ್ ನ ಒಂದು ಪಾಯಿಂಟ್ ನಲ್ಲಿ ಮೀಟ್ ಮಾಡ್ತಾ ಇದೆ. ಅದು ಹೆಂಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ, ಗೊತ್ತಾಯ್ತಾ? ಆಮೇಲೆ ಅದು ಯಾವ ಪಾಯಿಂಟ್ ಅಲ್ಲಿ ಮೀಟ್ ಮಾಡ್ತಿದೆ ಅಂದ್ರೆ -2, 9 ಅನ್ನೋ ಕಡೆ ಪಾಯಿಂಟ್ ಅಲ್ಲಿ ಮೀಟ್ ಮಾಡ್ತಾ ಇದೆ. ಹಾಗಿದ್ದಾಗ ನಾವು ಈ ಲೈನ್ L2 ನ ಇಕ್ವೇಶನ್ ಕಂಡುಹಿಡಿಬೇಕು. ನೋಡಿ, ಅವ್ರು ಹೇಳ್ತಾರೆ ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್ ಅಂತ ಹೇಳ್ತಾರೆ. ಅದು ನಾವು ಇಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ದ ಇಕ್ವೇಶನ್ ಕಂಡುಹಿಡಿಬೇಕಾಗಿರೋದಲ್ಲ, ಈ ಲೈನ್ ದ ಇಕ್ವೇಶನ್ ಕಂಡುಹಿಡಿಬೇಕಾಗಿರೋದು. ಅಂದ್ರೆ ಆರಿಜಿನ್ ಇಂದ ಒಂದ್ ಲೈನ್ ಹೋಗಿದೆ, ಆ ಲೈನು ನಾವು ಯಾವ ಲೈನ್ ದ ಇಕ್ವೇಶನ್ ಕಂಡುಹಿಡಿಬೇಕಲ್ಲ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಆಗಿದೆ ನಿಜ, ಅದು ಪರ್ಪೆಂಡಿಕ್ಯುಲರ್ ಲೈನ್ ಹೋಗಿ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಮಾಡ್ತಾ ಇದೆ. ಆ ಪಾಯಿಂಟ್ -2, 9 ಅಂತ, ಗೊತ್ತಾಯ್ತಾ? ಇನ್ ಡೇಟಾ ಕೊಟ್ಟಿದ್ದಾರೆ. ನಾವು ಈಕ್ವೇಶನ್ ಆಫ್ ಈ ಲೈನ್ ಕಂಡುಹಿಡಿಬೇಕು. ಈಗ ನಾವೇನ್ ಮಾಡಬಹುದು ನೋಡಿ, ನಮ್ಗಿದು ಆರಿಜಿನ್ ಅಂತ ಗೊತ್ತಿದೆ, 0, 0 ಆಯ್ತು. ಮತ್ತೆ -2, 9 ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಈ ಲೈನ್ದು ಮತ್ತೆ ಈ ಪರ್ಪೆಂಡಿಕ್ಯುಲರ್ದು ತಾನೇ. ಅದಕ್ಕೆ ನಾವೇನ್ ಮಾಡಬಹುದು, ಎರಡು ಪಾಯಿಂಟ್ ಗೊತ್ತಿದೆ ಈ ಪರ್ಪೆಂಡಿಕ್ಯುಲರ್ ಲೈನ್ದು, ಅದರದ್ದು ಸ್ಲೋಪ್ ಕಂಡು ಹಿಡ್ಕೊಂಡು ಆಮೇಲೆ ಇವೆರಡು ಲೈನ್ ಪರ್ಪೆಂಡಿಕ್ಯುಲರ್ ಅಲ್ವಾ, ಅವಾಗ L2 ಸ್ಲೋಪ್ ಕಂಡು ಹಿಡ್ಕೊಳ್ಬಹುದು. ಆಮೇಲೆ ಈಕ್ವೇಶನ್ ಆಫ್ L2 ಕಂಡುಹಿಡಿಯೋಣ, ಗೊತ್ತಾಯ್ತಾ? ಈಗ ನಾವು ಎರಡು ಪಾಯಿಂಟ್ ಕನ್ಸಿಡರ್ ಮಾಡಿದ್ದೀವಿ, ಯಾವುದು 0, 0 ಮತ್ತೆ -2, 9. ಈಗ ಸ್ಲೋಪ್ ಕಂಡುಹಿಡಿಬೇಕು, ಯಾವುದು? L1, ಅದನ್ನ M1 ಅನ್ಕೊಂಡ್ರೆ ನಮಗೆ ಫಾರ್ಮುಲಾ ಗೊತ್ತಿದೆಯಲ್ಲ, y2 - y1 / x2 - x1 ಆಯ್ತು. ಈಗ ಇದನ್ನ x1 y1, ಇದನ್ನ x2 y2 ಅನ್ಕೊಂಡ್ರೆ 9 - 0 - 2 - 0 ಆಯ್ತು. ಅವಾಗ ಈ ಲೈನ್ ಪರ್ಪೆಂಡಿಕ್ಯುಲರ್ ಲೈನ್ ದು ಸ್ಲೋಪ್ ಏನಾಗತ್ತೆ? -9/2 ಆಗತ್ತೆ. ಈಗ ನಮಗ್ ಗೊತ್ತಿದೆ ಎರಡು ಪರ್ಪೆಂಡಿಕ್ಯುಲರ್ ಲೈನ್ಸ್ ಇದ್ರೆ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಏನಾಗತ್ತೆ? -1 ತಾನೇ. ಆ ಕಾನ್ಸೆಪ್ಟ್ ಅನ್ನ ಉಪಯೋಗಿಸಿ ನಾವು ಇವಾಗ ಈ ಲೈನ್ L2 ಸ್ಲೋಪ್ ಕಂಡು ಹಿಡ್ಕೊಳ್ಳೋಣ. ಅವಾಗ M2 = -1/M1 ಆಗತ್ತೆ. M1 ಏನು? -9/2 ತಾನೇ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ, -1/-9/2. ಅವಾಗ 2/9 ಆಯ್ತು. ಈ ಲೈನ್ L2 ನ ಸ್ಲೋಪ್ 2/9 ಆಗಿದೆ. ಮತ್ತೆ ಈ -2, 9 ಈ ಲೈನ್ ಮೇಲೂ ಇದೆ, ಈ ಲೈನ್ L2 ಮೇಲೂ ಇದೆ. ಯಾಕೆ ಹೇಳಿ? ಅದು ಈ ಎರಡು ಲೈನ್ಗಳ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಅದಕ್ಕೆ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಬೋದು. ಈಗ ಸ್ಲೋಪ್ ಕಂಡು ಹಿಡ್ಕೊಂಡಿದೀವಿ L2, ಅವೆರಡನ್ನು ಕನ್ಸಿಡರ್ ಮಾಡಿಬಿಟ್ಟು ನಾವು ಈಕ್ವೇಶನ್ ಆಫ್ L2 ಕಂಡುಹಿಡಿಯಬಹುದು ಅಲ್ವಾ? ಅದನ್ನ ಇವಾಗ ಮಾಡೋಣ. ಯಾವುದೇ ಲೈನ್ ನ ಮೇಲೆ ಒಂದ್ ಪಾಯಿಂಟ್ ಮತ್ತೆ ಅದ್ರ ಸ್ಲೋಪ್ ಗೊತ್ತಿದ್ರೆ ನಮ್ಗೆ ಈಕ್ವೇಶನ್ ಕಂಡು ಹಿಡಿಯೋದು ಸುಲಭ. ಪಾಯಿಂಟ್ ಸ್ಲೋಪ್ ಫಾರ್ಮ್ ಆಫ್ ಎ ಲೈನ್ ಇಂದ ಯಾವುದು? y - y0 = m(x - x0). ಈಗ x0 y0 ಮತ್ತೆ ಸ್ಲೋಪ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸ್ಲೋಪ್ ನಮ್ಗೇನ್ ಬಂದಿದೆ? 2/9 ಬಂದಿದೆ. x0 y0 ಏನಾಗತ್ತೆ? -2, 9 ಆಗತ್ತೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ, y - 9 = 2/9 ಸ್ಲೋಪ್. x - -2 ಅಂದ್ರೆ x+2 ಆಯ್ತು. ಇಲ್ಲಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 9 × y - 9 = 2 × x+2 ಆಯ್ತು. 9y - 81 = 2x+4. 2x + 4 - 9y + 81 = 0 ಆಯ್ತು. ಅವಾಗ ಈಕ್ವೇಶನ್ ಆಫ್ ದ ಲೈನ್ 2x - 9y + 85 = 0. ಇದೇ ನಾವು ಕಂಡುಹಿಡಿಬೇಕಾಗಿದ್ದ ಈಕ್ವೇಶನ್ ಆಫ್ ದಿ ಲೈನ್. ಗೊತ್ತಾಯ್ತಲ್ಲ ಮಕ್ಕಳೇ? ನಿಮ್ಗೆ ಇನ್ನೂ ಏನಾದರೂ ಅನುಮಾನ ಇದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ.